यं ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः वेदैः सांगपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुःसुरा सुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदायः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्नास्वेन सदा निरस्तकुहकं सत्यं परं धीमहि। धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवम् अत्र वस्तुशिवदं तापत्रयोन्मूलनम्। श्रीमद्भागवते महामुनिकृते किं वा परैरीश्वरः सद्यो हृदि अवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गणितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओम्। श्रीमद्भागवत द्वितीय स्कंध पंचमाध्याय 24वां श्लोक। सोऽहंकार इति प्रोक्तो विकुर्वन् समभूत्रिधा वैकारिकस्तैजसश्च तामसश्चेति यद्भिदा द्रव्यशक्तिः क्रियाशक्तिः ज्ञानशक्तिरिति प्रभो। ब्रह्मनारद संवाददल्लि ब्रह्मदेवरु ನಾರದರನ್ನ ಕುರಿತು ಸೃಷ್ಟಿಯನ್ನು ವಿವರಿಸ್ತಾ ಇದ್ದಾರೆ. ಹಿಂದಿನ ಅನುಸಂಧಾನದಲ್ಲಿ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಈ ಇಡೀ ಸೃಷ್ಟಿಯ ಸಾರವನ್ನು ಸಂಕ್ಷೇಪವಾಗಿ ವಿವರಿಸ್ತಕ್ಕಂಥ ಒಂದು ಶಬ್ದ. ಈ ಒಂದು ಶಬ್ದದಿಂದ ಇಡೀ ಸೃಷ್ಟಿಯನ್ನು ವಿವರಿಸಬಹುದು. ಬೀಜರೂಪವಾಗಿರ್ತಕ್ಕಂಥ ಶಬ್ದ ಪ್ರಾಯಃ ಈ ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಿಸ್ತಕ್ಕಂಥ ಎಲ್ಲ ಶ್ಲೋಕಗಳ ಸಾರ ಈ ಒಂದು ಶಬ್ದದಲ್ಲಿ ವೇದವ್ಯಾಸರು ಸೂಚಿಸಿದ್ದಾರೆ ಅಂತ ಅನಿಸುವಂಥ ಶಬ್ದ ಇದು. ಪರಿಣಾಮ ಸ್ವಭಾವತಃ, ನಿಮಗೆ ಗೊತ್ತಿರೋ ಹಾಗೆ ಸೃಷ್ಟಿಯಲ್ಲಿನ ಪ್ರಧಾನವಾದ ಮೂರು ಸಂಗತಿಗಳು ಜಡ ಸೃಷ್ಟಿ, ಜೀವಸೃಷ್ಟಿ, ಈಶ ಸೃಷ್ಟಿ.
ಇವುಗಳಲ್ಲಿ ಜಡ ಸೃಷ್ಟಿ ಅಂದ್ರೇನು, ಆ ಜಡದ ಸ್ವಭಾವಕ್ಕೆ ಅನುಗುಣವಾಗಿ ಅದು ಪರಿಣಮಿತಗೊಳ್ಳೋದು, ವಿಕಾರಗೊಳ್ಳೋದು, ಬದಲಾವಣೆಗೊಳ್ಳೋದು. ಬದಲಾಗದಿರುವಂಥ ಜಡ ಇಲ್ಲ, ಆದರೆ ಪ್ರತಿಯೊಂದು ಜಡದ ಬದಲಾವಣೆ ಅದರದರ ಸ್ವಭಾವವನ್ನು ಅನುಸರಿಸಿ ಆಗ್ತದೆ. ಹೇಗೆ? ಜಡಕ್ಕೂ ಒಂದು ಸ್ವಭಾವ ಇದೆ. ನೀರು ಕೆಳಮುಖವಾಗಿ ಹರಿತದೆ, ಅದಕ್ಕೊಂದೇನಾದರೂ ಪಂಪ್ ಹಚ್ಚಿ ವಿಶೇಷ ಪ್ರಯತ್ನ ಮಾಡಿ ನೀವು ಮೇಲ್ಮುಖವಾಗಿ ಹರಿಸಬೇಕು. ಆದರೆ ನೀರಿನ ಸ್ವಭಾವ ತೆಗ್ಗಿದ್ದಲ್ಲಿ ಹರಿಯೋದು, ಇಳಿಮುಖ, ಕೆಳಮುಖ. ಅಗ್ನಿ ಅದಕ್ಕೆ ವಿಪರೀತವಾಗಿ ಊರ್ಧ್ವಮುಖವಾಗಿ ಚಲಿಸೋದು ಅಗ್ನಿಯ ಸ್ವಭಾವ. ಒಂದು ಬೆಂಕಿ ಕೊಳ್ಳಿ ನೀವು ಅದನ್ನು ಕೆಳಕ್ಕೆ ಅಧೋಮುಖವಾಗಿ ನೀವು ಮಾಡಿದರೂ ಕೂಡ ಆ ಜ್ವಾಲೆ ಮೇಲ್ಮುಖವಾಗಿ ಪ್ರವಹಿಸ್ತದೆ. ಹೀಗೆ ಪ್ರತಿಯೊಂದು ಜಡವು ಕೂಡ ಅದರದರ ಸ್ವಭಾವಕ್ಕೆ ಅನುಗುಣವಾಗಿ ಪರಿಣಾಮಗೊಳ್ಳುತ್ತದೆ, ವಿಕಾರಕ್ಕೆ ಒಳಗಾಗ್ತದೆ. ಪರಿಣಾಮ ಸ್ವಭಾವತಃ. ಆಮೇಲೆ ಜೀವ ಸೃಷ್ಟಿ. ಈ ಜೀವ ತನ್ನ ತನ್ನ ಸ್ವಭಾವಕ್ಕನುಗುಣವಾಗಿ ದೇಹಗಳನ್ನು ಸ್ವೀಕಾರ ಮಾಡಿ ಸ್ವಭಾವಾನುಸಾರ ಕರ್ಮಗಳನ್ನು ಮಾಡಿ ಅದರ ಪರಿಣಾಮವಾಗಿರ್ತಕ್ಕಂಥ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಪರಿಣಾಮ ಸ್ವಭಾವತಃ. ಕೊನೆಗೆ ಅವನ ಸ್ವಭಾವ, ನೈಜ ಸ್ವಭಾವ ಅದು ಅನಾವರಣಗೊಳ್ಳೋದೇ ಅವನ ಮೋಕ್ಷ. ಸ್ವರೂಪಾನಂದ ಆವಿರ್ಭಾವ ಇತ್ಯಾದಿಯಾಗಿ ಅವರವರ ಜೀವಸ್ವಭಾವಕ್ಕನುಗುಣವಾದ ಪರಿಣಾಮ ಅದು ಮುಕ್ತಿ. ಇದನ್ನೆಲ್ಲ ಮಾಡತಕ್ಕಂಥ ಈಶ, ಈಶ ಸೃಷ್ಟಿ. ಯಾಕೆ ಈ ಜಡಜೀವಗಳನ್ನು ಬೆರೆಸಿ ಸೃಷ್ಟಿ ಪ್ರಕ್ರಿಯೆಯನ್ನು ಭಗವಂತ ಮಾಡ್ತಾನೆ ಅಂದರೆ ಇದು ಅವನ ಸ್ವಭಾವ, ಅದರ ಪರಿಣಾಮ ಈ ಜಗತ್ತು. ದೇವಸ್ಯೇಷ ಸ್ವಭಾವೋಯಂ ಅಂತ ಅದನ್ನು ಹೇಳಿದ್ದಾರೆ. ಹೀಗೆ ಪರಿಣಾಮ ಸ್ವಭಾವತಃ ಅನ್ನೋ ಶಬ್ದ ಈ ಜಡ ಜೀವ ಈಶರಲ್ಲಿ ಉಂಟಾಗತಕ್ಕಂಥ ಕ್ರಿಯೆಗಳನ್ನು, ಸೃಷ್ಟಿರೂಪವಾದ ಕ್ರಿಯೆಗಳನ್ನು ಬಣ್ಣಿಸ್ತಕ್ಕಂಥ ಶಬ್ದ. ಪ್ರಕೃತ ಈ ಮಹತ್ತತ್ವದ ಬಗ್ಗೆ ಹೇಳಿ ಅದರಿಂದ ಸೃಷ್ಟವಾಗಿರ್ತಕ್ಕಂಥ ಅಹಂಕಾರ ತತ್ವ, ಸೋಹಂಕಾರ ಇತಿ ಪ್ರೋಕ್ತಃ ವಿಕುರುವನ್ ಸಮಭೂತ್ರಿಧಾ. ಆ ಅಹಂಕಾರ ತತ್ವ ಮೂರು ವಿಧವಾಗಿ ವರ್ಣಿತವಾಗಿದೆ. ವೈಕಾರಿಕ, ತೈಜಸ, ತಾಮಸಶ್ಚ ಇತಿ. ಇದು ವೈಕಾರಿಕ, ತೈಜಸ, ತಾಮಸ ಅಂತ ಆ ತಮೋಗುಣ ಅಥವಾ ಅಹಂಕಾರದ ಪ್ರಭೇದಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಶ್ಲೋಕ 23ರಲ್ಲಿ ದ್ರವ್ಯಜ್ಞಾನ ಕ್ರಿಯಾತ್ಮಕ ಅಂತ ಹೇಳಿದರು ಇದರ ಹಿಂದಿನ ಶ್ಲೋಕದಲ್ಲಿ. ಇಲ್ಲಿ ದ್ರವ್ಯಶಕ್ತಿ, ಜ್ಞಾನಶಕ್ತಿ, ದ್ರವ್ಯಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ರೀತಿ ಪ್ರಭೋ ಅಂತ ಹೇಳ್ತಾ ಇದ್ದಾರೆ.
ಅದೇ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಶ್ಲೋಕ 23ರಲ್ಲಿ ಹೇಳಿದ್ದು ಈ ತಮಸ್ ಎಂಬ ತತ್ವ ದ್ರವ್ಯ ಜ್ಞಾನ ಕ್ರಿಯಾತ್ಮಕ ಅಂತ ಹೇಳಿದ್ದು. 24ರಲ್ಲಿ ಅವೇ ಶಬ್ದ ಬಳಸಿದ್ರೂ ಸ್ವಲ್ಪ ವ್ಯತ್ಯಾಸ ಮಾಡಿ ಬಳಸಿದ್ದಾರೆ. ತಮ್ಮ ತಮ್ಮ ಕಾರ್ಯ ನಿರ್ವಹಿಸುವಲ್ಲಿ ಅವುಗಳಿಗಿರುವ ಸಾಮರ್ಥ್ಯ ಏನು ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. 24ನೇ ಶ್ಲೋಕದ ಪೀಠಿಕಾ ನೋಡಿದಾಗ ಇದು ಸ್ಪಷ್ಟವಾಗಿ ತಿಳಿತದೆ. ಏತೇಷಾಂ ಸ್ವಕಾರ್ಯಕರಣೆ ಸಾಮರ್ಥ್ಯಮಾಹ ದ್ರವ್ಯ ಶಕ್ತಿರೀತಿ. ಏನು ದ್ರವ್ಯ ಶಕ್ತಿಗಳು ಅಂದರೆ ದ್ರವ್ಯಾಣಿ ಭೂತಾನಿ ಪಂಚಭೂತಗಳು. ತಾಮಸ ಅಹಂಕಾರ ದ್ರವ್ಯ ಜನನ ಸಾಮರ್ಥ್ಯಯುಕ್ತ ಸಹ ದ್ರವ್ಯಮೇವ ಜನಯತಿ ಅತಃ ದ್ರವ್ಯ ಶಕ್ತಿರಿತಿ ನಾಮ. ದ್ರವ್ಯೇ ಏವ ಶಕ್ತಿರಿ ಯಸ್ಯ. ತಥೈವ ರಾಜಸ ಅಹಂಕಾರ ಯಾವುದದು ಕ್ರಿಯಾಶಕ್ತಿ ಕ್ರಿಯಾಯಾಹ ಜನನೆ ಸಾಮರ್ಥ್ಯಂ ಯಸ್ಯ ಸ. ಆಮೇಲೆ ಸಾತ್ವಿಕ ಅಹಂಕಾರ ಯಾವುದದು ಜ್ಞಾನಶಕ್ತಿ. ಜ್ಞಾನಂ ಅಂದರೆ ಜ್ಞಾನೇಂದ್ರಿಯಾಣಿ. ಜ್ಞಾನ ಜನನೇ ಯಸ್ಯ ಸಾಮರ್ಥ್ಯಂ ಸಾ ಶಕ್ತಿ ಜ್ಞಾನಶಕ್ತಿ. ಇಲ್ಲೇ ಭಿದ ಅನ್ನೋ ಶಬ್ದ ಏನಿದೆ ತಾಮಸ ಅಹಂಕಾರದಲ್ಲಿನ ಅವಾಂತರ ಭೇದ ಸೂಚಕ ಅಂತ ಕೆಲವು ಟಿಪ್ಪಣಿಕಾರರು ಬರೀತಾರೆ. ಅಂದರೆ ತಾಮಸ ಅಹಂಕಾರದ ಪ್ರಧಾನ ಮೂರು ಪ್ರಭೇದಗಳು ವೈಕಾರಿಕ ತೈಜಸ ತಾಮಸ. ಅದರಲ್ಲಿ ವೈಕಾರಿಕ ಅಂದರೆ ಮತ್ತೆ ಅವಾಂತರ ಪ್ರಭೇದ ತಾಮಸ ಸಾತ್ವಿಕ, ತೈಜಸ ಅಂದರೆ ತಾಮಸ ರಾಜಸ, ಆಮೇಲೆ ತಾಮಸ ಅಂದರೆ ತಾಮಸ ತಾಮಸ. ಹೀಗೆ ಅವಾಂತರ ಭೇದಗಳನ್ನು ಪರಿಗಣಿಸಿದಾಗ ಪ್ರತಿಯೊಂದರಲ್ಲೂ ಮೂರು ಮೂರು ಭೇದಗಳು, ಹಿಂಗೆ ಒಟ್ಟು 9 ಪ್ರಭೇದಗಳು ಸಿಗುತ್ತವೆ. ಆದರೆ ಮುಂದಿನ ವಿವರಣೆಯಲ್ಲಿ ವೈಕಾರಿಕ ತೈಜಸ ತಾಮಸ ಅನ್ನೋ ಮೂರು ಮುಖ್ಯ ಭೇದಗಳ ವಿಸ್ತಾರ ಮಾತ್ರ ಇದೆ. 9 ಪ್ರಭೇದಗಳನ್ನು ಅನುಲಕ್ಷಿಸಿ ಮುಂದಿನ ವಿಸ್ತಾರ ಹೇಳಿಲ್ಲ. ಆದ್ದರಿಂದ ಆ 9 ಪ್ರಭೇದಗಳನ್ನು ಉಪೇಕ್ಷಿಸಿ ಮೂರು ಮುಖ್ಯ ಭೇದಗಳನ್ನು ಮಾತ್ರ ಇಟ್ಟುಕೊಂಡು ಮುಂದಿನ ವಿವರಣೆಯನ್ನು ನೋಡಬೇಕು. ಮುಂದೆ ಹೋಗುವ ಮೊದಲು ಈ ಶ್ಲೋಕದಲ್ಲಿನ ಒಂದು ವಿಶೇಷಣ ಗಮನಿಸಬೇಕು. ಪ್ರಭೋ ಅನ್ನೋದು ಆ ವಿಶೇಷಣ. ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ರಿತಿ ಪ್ರಭೋ. ಯಾರು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ? ಮಾತಾಡ್ತಿರೋದು ಬ್ರಹ್ಮದೇವರು ನಾರದರನ್ನು ಉದ್ದೇಶಿಸಿ. ಪ್ರಭೋ ಅಂತ ಬ್ರಹ್ಮದೇವರು ನಾರದರಿಗೆ ಹೇಗೆ ಸಂಬೋಧಿಸಿದ ಅಂದರೆ ಟಿಪ್ಪಣಿಕಾರರು ಅದಕ್ಕೆ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಹೇ ನಾರದ, ತ್ವಂ ಅತ್ರ ಪ್ರಭವಸಿ ಸರ್ವಂ ಜಾನಾಸ್ಯವ ಇತ್ಯರ್ಥ. ಈಗ ಹೇಳ್ತಾ ಇರೋ ವಿಷಯ ನಿನಗೆ ತಿಳಿದಿರುವಂಥದ್ದೇ ಅನ್ನೋ ಅರ್ಥದಲ್ಲಿ ಪ್ರಕರ್ಷೇಣ ಭವಸಿ ಜಾನಾಸಿ ಅಂತ ನಾರದರನ್ನು ಜ್ಞಾಪಿಸ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು. ಪ್ರಭು ಅನ್ನೋದನ್ನು ಒಡೆಯ ಅನ್ನೋ ಅರ್ಥದಲ್ಲಿ ಇಲ್ಲಿ ಉಪಯೋಗಿಸಿಲ್ಲ ಅಂತ ಟಿಪ್ಪಣಿಕಾರರು ಸ್ಪಷ್ಟೀಕರಣ ನೀಡಿದ್ದಾರೆ. ಮುಂದೇನಾಯಿತು? 25ನೇ ಶ್ಲೋಕ. ತಾಮಸಾದಪಿ ಭೂತಾದೇಹೇ ಕುರುವಾಣಾದಭುನ್ನಭಃ ತಸ್ಯ ಮಾತ್ರ ಗುಣಶಬ್ದೋ ಲಿಂಗಂ ಯದೃಷ್ಟ ದೃಶ್ಯಯೋ. ಹಿಂದಿನ ಶ್ಲೋಕದಲ್ಲಿ ಅಹಂಕಾರ ಮೂರು ವಿಧವಾದದ್ದು, ವೈಕಾರಿಕ ತೈಜಸ ತಾಮಸ ಅಂತ ಹೇಳಿ ಅವುಗಳ ಸಾಮರ್ಥ್ಯವನ್ನು ಕೂಡ ವಿವರಿಸಿ ಈ ಶ್ಲೋಕದಲ್ಲಿ ತಾಮಸಾದಪಿ ಭೂತಾದೇಹೇ ಆ ತಾಮಸ ಅಹಂಕಾರದಿಂದ ಸೃಷ್ಟವಾಗಿರ್ತಕ್ಕಂಥ ಭೂತಾದೇಹೇ ಪಂಚಭೂತಗಳಲ್ಲಿ ಮೊದಲನೆಯದಾಗಿರ್ತಕ್ಕಂಥ ಆಕಾಶದ ಉತ್ಪತ್ತಿಯನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭೂತಾದೇಹೇ ತಾಮಸ, ಭೂತಗಳಲ್ಲಿ ಆದಿಯಾದ ಆ ತಾಮಸ ಅಹಂಕಾರದಿಂದ ವಿಕುರ್ವಾಣ ಅಂದರೆ ಅದರಲ್ಲಿ ವಿಕಾರ ಆಗಲೇ ಹೇಳಿದ್ನಲ್ಲ,
ಜಡದಲ್ಲಿ ಉಂಟಾಗತಕ್ಕಂಥ ವಿಕಾರ ಅದು ಅಂದರೆ ಬದಲಾವಣೆ ಅದು ಉಂಟಾಗಿ ನಭಃ ಆಕಾಶ ಸೃಷ್ಟವಾಯಿತು. ಏನರ್ಥ ಆಕಾಶ ಸೃಷ್ಟವಾಯಿತು ಅಂದರೆ ಆಕಾಶ ಅನಾದ್ಯನಂತವಾದ ವಸ್ತು. ಇಲ್ಲಿ ಅಭೂತ್ ನೃಪಃ ಆಕಾಶ ಉತ್ಪನ್ನವಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಟಿಪ್ಪಣಿಕಾರರ ಅರ್ಥ ಬರೀತಾರೆ, ಆಗಲೇ ಇದ್ದ ಆಕಾಶದಲ್ಲಿ ಭಗವಂತನ ರೂಪ ಅಭಿವ್ಯಕ್ತ ಆಯಿತು. ಅದು ಅಭೂತ್ ನಭಃ ಅನ್ನೋದಕ್ಕೆ ಅರ್ಥ. ತಸ್ಯ ಮಾತ್ರ ಗುಣ ಶಬ್ದ, ಮಾತ್ರ ಅಂದರೆ ತನ್ಮಾತ್ರ. ಏನು ತನ್ಮಾತ್ರ ಅಂದರೆ ವ್ಯಾವರ್ತಕ ಧರ್ಮ. ಇತರ ಪಂಚಭೂತಗಳಲ್ಲಿ ಇತರ ಭೂತಗಳಿಂದ ಆಕಾಶವನ್ನು ಪ್ರತ್ಯೇಕಿಸುವ ಧರ್ಮ ಅಥವಾ ಗುಣ, ಅದು ಶಬ್ದ ಆಕಾಶದ ಗುಣ. ಇಲ್ಲಿ ತನ್ಮಾತ್ರ ಮತ್ತು ಗುಣ ಇವುಗಳಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಆಕಾಶದ ಗುಣವಾಗಿರ್ತಕ್ಕಂಥ ಶಬ್ದ ತನ್ಮಾತ್ರ ರೂಪದಲ್ಲಿ ಅಗೋಚರ, ಅಂದರೆ ಆಕಾಶದ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಅವಸ್ಥೆಯಲ್ಲಿ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅಗೋಚರ. ಆಕಾಶ ಸೃಷ್ಟವಾದ ಬಳಿಕ ಅದು ಗೋಚರವಾಗ್ತದೆ, ಗುಣ ಅಂತ ಕರೆಸಿಕೊಳ್ಳಲ್ಪಡ್ತದೆ. ತನ್ಮಾತ್ರ ಅಗೋಚರ, ಆ ದ್ರವ್ಯದ ಅಂದರೆ ಆಕಾಶದ ಉತ್ಪತ್ತಿಗೆ ಕಾರಣ. ಆಕಾಶ ಸೃಷ್ಟಿಯಾದ ಬಳಿಕ ಅದೇ ಗೋಚರವಾಗಿ ಗುಣ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಇಲ್ಲಿ ವಿಜಯಧ್ವಜ ತೀರ್ಥರು ಸ್ವಲ್ಪ ಬೇರೆ ಅರ್ಥ ಬರೆದಿದ್ದಾರೆ. ಪಂಚೇಂದ್ರಿಯೈಹಿ ಮೇಯತ್ವಾತ್ ಮಾತ್ರ ಗುಣ ಶಬ್ದ ಅಂತ ಬರೀತಾರೆ. ಅಂದರೆ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವೆಲ್ಲ ಮಾತ್ರ ಗುಣಗಳು. ಇಂದ್ರಿಯಗಳ ಮೂಲಕ ನಮ್ಮ ಜ್ಞಾನಕ್ಕೆ ವಿಷಯವಾಗಬಹುದಾದ ಗುಣಗಳು, ಆದ್ದರಿಂದ ಇವುಗಳನ್ನು ಮಾತ್ರ ಗುಣಗಳು ಅಂತ ಕರೀತಾರೆ. ಈ ಅರ್ಥದಲ್ಲಿ ಮಾತ್ರ ಮತ್ತು ಗುಣ ಬೇರೆ ಅಲ್ಲ, ಮಾತ್ರ ಎಂಬುದೇ ಗುಣ, ಆ ದ್ರವ್ಯದ ಅಸಾಧಾರಣ ಧರ್ಮ. ಹಾಗೆಯೇ ಶಬ್ದ ಅಂದರೆ ಏನು? ಶಬ್ದ ಅಂದರೆ ನಾವು ಬಳಕೆಯಲ್ಲಿ ಬಳಸ್ತೀವಲ್ಲ ವರ್ಣಾತ್ಮಕವಾದದ್ದು, ಅದಲ್ಲ. ಇಲ್ಲಿ ಶಬ್ದ ಅಂದರೆ ಧ್ವನ್ಯಾತ್ಮಕ. ವರ್ಣಾತ್ಮಕ ಅಂದರೆ ಏನು? ಸಂಸ್ಕೃತ ಭಾಷಾದಿ ರೂಪ, ವರ್ಣಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಭಾಷೆ, ಅದು ವರ್ಣಾತ್ಮಕ ಶಬ್ದ. ನಾನೀಗ ಮಾತಾಡ್ತೀನಿ ಅಂದರೆ ಶಬ್ದಗಳನ್ನು ಬಳಸ್ತೀನಿ, ಇದು ವರ್ಣಾತ್ಮಕ ಶಬ್ದ. ಧ್ವನ್ಯಾತ್ಮಕ ಸೌಂಡ್, ಅದು ಇಲ್ಲಿ ಶಬ್ದ ಅನ್ನೋ ಶಬ್ದದಿಂದ ಗ್ರಹಿಸಬೇಕಾದ ಅರ್ಥ. ಈ ಧ್ವನ್ಯಾತ್ಮಕ ಶಬ್ದದಿಂದಲೇ ಮುಂದೆ ವರ್ಣಾತ್ಮಕ ಶಬ್ದ ರೂಪುಗೊಂಡಿತು ಅನ್ನೋದು ಬೇರೆ ವಿಷಯ. ಲಿಂಗಂ ಯತ್ ದ್ರಷ್ಟೃ ದೃಶ್ಯಯೋಹೋ, ಲಿಂಗ ಅಂದರೆ ಬೋಧಕ ಅಂತ ಅರ್ಥ. ಯಾವುದರ ಬೋಧಕ? ದ್ರಷ್ಟೃ ದೃಶ್ಯಯೋಹೋ. ದ್ರಷ್ಟೃ ಅಂದರೆ ದ್ರಷ್ಟ ಅಂದರೆ ತಿಳಿಯುವವ, ದೃಶ್ಯ ಅಂದರೆ ಜ್ಞಾನ ವಿಷಯ. ಈ ಜ್ಞಾನ ಪ್ರಪಂಚದಲ್ಲಿರೋದು ಎರಡೇ, ಒಂದು ದ್ರಷ್ಟ ಮತ್ತು ದೃಶ್ಯ. ಈ ಪ್ರಪಂಚದ ಜ್ಞಾನ ನಮಗಾಗ್ತದೆ ಅಂದರೆ ನಾವು ದ್ರಷ್ಟಾರರು, ದ್ರಷ್ಟೃಗಳು. ಅವರಿಗೇನೆ ದ್ರಷ್ಟ ಅನ್ನೋ ಶಬ್ದವೂ ಇದೆ, ಅವೆರಡು ಒಂದೇ ಅರ್ಥದ ಶಬ್ದಗಳು. ಈ ಪ್ರಪಂಚ ದೃಶ್ಯ ಅಂದರೆ ಈ ತಾಮಸ ಅಹಂಕಾರದಿಂದ ಆಕಾಶ ಎನ್ನುವ ಭೂತದ ಸೃಷ್ಟಿಯಾಗಿ ಅದರ ಗುಣವಾದ ಶಬ್ದ ಸೃಷ್ಟವಾದಾಗ ಆ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಜೀವಗಳಲ್ಲಿ ಆ ಸೃಷ್ಟಿಯಲ್ಲಿ ಉಂಟಾಗೋ ಸ್ವರ ಕಂಪನಗಳನ್ನು ಗ್ರಹಿಸುವ ಸಾಮರ್ಥ್ಯ ಅಂದರೆ ಶ್ರವಣೇಂದ್ರಿಯ ಶಕ್ತಿ ಅದು ಜಾಗೃತವಾಯಿತು. ಈ ಸಾಮರ್ಥ್ಯ ಜೀವ ವಿಕಾಸದ ದೃಷ್ಟಿಯಿಂದ ಬಹಳ ಮಹತ್ವದ ಬದಲಾವಣೆ. ಸಂಸ್ಕೃತ ಸಾಹಿತ್ಯದಲ್ಲಿ ದಂಡಿ ಅಂತ ಒಬ್ಬ ಕವಿ ಅವನು ಹೇಳಿರ್ತಕ್ಕಂಥ ಮಾತು ಇಲ್ಲಿ ನೆನಪಾಗ್ತಾ ಇದೆ.
ಇದಮಂಧತಮಃಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿಃ ಆ ಸಂಸಾರಂ ನದೀಪ್ಯತೆ. ಒಂದು ವೇಳೆ ಈ ಶಬ್ದ ಅನ್ನೋ ಜ್ಯೋತಿ ಪ್ರಪಂಚವನ್ನು ಮೂರು ಲೋಕಗಳನ್ನು ಬೆಳಗದಿದ್ರೆ, ಈ ಪ್ರಪಂಚವೆಲ್ಲ ಇನ್ನೂ ಕತ್ತಲೆಯಲ್ಲಿ ಉಳಿತಾ ಇತ್ತು. ಒಂದು ಕ್ಷಣ ವಿಚಾರ ಮಾಡಿ, ನಮ್ಮ ಜ್ಞಾನ ಪ್ರಪಂಚದ ಮೂಲ ಶಬ್ದ. ಈ ಶಬ್ದ ಎನ್ನುವ ಜ್ಯೋತಿ, ಅದಿಲ್ಲದೇ ಇರತಕ್ಕಂಥ ಮನುಷ್ಯ ಜಗತ್ತನ್ನು ಊಹಿಸೋದು ಕಷ್ಟ. ಅಂತಹ ಶಬ್ದದ ಸೃಷ್ಟಿಯಾಯಿತು. ನಮ್ಮೆದುರು ದೃಶ್ಯ ದ್ರಷ್ಟೃಗಳ ಅಂದರೆ ಶಬ್ದದ ಮೂಲಕ ಅನುಭವಿಸಬಹುದಾದ ಹೊಸ ಪ್ರಪಂಚ ಅನಾವರಣಗೊಂಡಿತ್ತು, ತೆರೆದುಕೊಂಡಿತ್ತು. ಇಲ್ಲಿ ವಿಜಯಧ್ವಜ ತೀರ್ಥರು ದ್ರಷ್ಟ ಅನ್ನೋದಕ್ಕೆ ಭಗವಂತ ಅನ್ನೋ ಅರ್ಥ ಬರೀತಾರೆ. ದೃಶ್ಯ ಅಂದರೆ ವಿಶ್ವ. ಈ ದೃಶ್ಯವಾದ ವಿಶ್ವದ ಮೂಲಕ ಇದರ ದ್ರಷ್ಟ ಆದ ಭಗವಂತನನ್ನು ತಿಳಿಯಲಿಕ್ಕೆ ಶಬ್ದ ಸಹಾಯಕ. ಆದುದರಿಂದ ಶಬ್ದದ ಸೃಷ್ಟಿ ಮಹತ್ವದ ಸೃಷ್ಟಿ. ಶಬ್ದೇನೈವ ಪರೋ ಬ್ರಹ್ಮಜಾಯತೆ, ಶಬ್ದದಿಂದಲೇ ಪರಬ್ರಹ್ಮನ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಶಬ್ದದ ಸೃಷ್ಟಿ ಮಹತ್ವದ ಸೃಷ್ಟಿಗಳಲ್ಲಿ ಒಂದು ಅಂತನ್ನೋ ವಿಷಯವನ್ನು ತಿಳಿಸ್ತಾರೆ. ಮುಂದೆ 26ನೇ ಶ್ಲೋಕ. ನಭಸೋಥ ವಿಕುರ್ವಾಣಾತ್ ಅಭೂತ್ ಸ್ಪರ್ಶ ಗುಣೋ ನಿಲಹ ಪರಾನ್ವಯಾತ್ ಶಬ್ದವಾಂಶ್ಚ ಪ್ರಾಣ ಓಜಃ ಸಹೋಬಲಂ. ನಭಸಃ ವಿಕುರ್ವಾಣಾತ್ ಸ್ಪರ್ಶ ಗುಣಃ ಪರಾನ್ವಯಾತ್ ಶಬ್ದವಾನ್, ಇಂಥ ಅನಿಲಃ ಅಭೂತ್, ವಾಯುವಿನ ಸೃಷ್ಟಿಯಾಯಿತು. ಆ ಪರಾನ್ವಯಾತ್ ಅಂದರೆ ಇದರ ಹಿಂದಿನದಾಗಿರ್ತಕ್ಕಂಥ ಆಕಾಶದಿಂದ ಬಂದ ವಾಯುವಿನ ಅಸಾಧಾರಣ ಗುಣ ಶಬ್ದ. ಶಬ್ದ ಆಕಾಶದ ಗುಣವೂ ಹೌದು, ವಾಯುವಿನ ಗುಣವೂ ಹೌದು. ವಾಯುವಿನ ಮತ್ತೊಂದು ಗುಣ ಸ್ಪರ್ಶ. ಹೀಗೆ ಶಬ್ದ ಸ್ಪರ್ಶ ಈ ಎರಡು ಗುಣಗಳುಳ್ಳಂಥ ವಾಯು ಹುಟ್ಟಿತು. ಈ ವಾಯುವಿನ ಇತರ ಗುಣಗಳನ್ನು ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ ನಾಲ್ಕು ವಿಶೇಷಣಗಳಿಂದ. ಪ್ರಾಣ, ಜೀವದ ಶರೀರಗಳಲ್ಲಿ ಪ್ರಾಣಧಾರಣ ಸಾಮರ್ಥ್ಯವನ್ನು ನೀಡೋದು. ಓಜೋ ಓಜಃ ಸಹಃ ಇಂದ್ರಿಯ ಮನಃಶರೀರಾಣಾಂ ಪಾಠವ ಹೇತು. ಓಜಃ ಅಂದರೆ ಶಕ್ತಿ, ವಾಯುವಿನಿಂದಲೇ ಆಯಾ ಶರೀರಗಳಲ್ಲಿ ಶಕ್ತಿ. ಸಹಃ ದೃಢ ನಿರ್ಧಾರ ಕೈಗೊಳ್ತಕ್ಕಂಥ ಮಾನಸಿಕ ಶಕ್ತಿ. ಬಲಂ ತನ್ನ ಗತಿಗೆ ಪ್ರತಿಬಂಧಕವಾಗಿರ್ತಕ್ಕಂಥದ್ದನ್ನು ನಾಶಗೊಳಿಸೋ ಸಾಮರ್ಥ್ಯ, ಇವೆಲ್ಲ ವಾಯುವಿನ ಗುಣಗಳು. ನಾನು ಹೈಸ್ಕೂಲ್ನಲ್ಲಿ 5ನೇ ತರಗತಿಯಲ್ಲಿದ್ದಾಗ ಸೈನ್ಸ್ ಅಧ್ಯಾಪಕರು ವಾಯು ಶಬ್ದದ ವಾಹಕ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕ ತೋರಿಸಿದ್ದು ನೆನಪಾಗ್ತಾ ಇದೆ. ಒಂದು ದೊಡ್ಡ ಗಾಜಿನ ಬಾಟ್ಲಿ, ಆ ಬಾಟ್ಲಿಯನ್ನು ಉಪಕರಣ ವಿಶೇಷದಿಂದ ನಿರ್ವಾತಗೊಳಿಸಿದ್ದಾರೆ. ಅದರೊಳಗಡೆ ಒಂದು ಗಂಟೆ, ಆ ಗಂಟೆಗೆ ಸ್ವಿಚ್ಚು ಹರಗಿದೆ. ಸ್ವಿಚ್ ಒತ್ತಿದಾಗ ಆ ಪಾರದರ್ಶಕ ಬಾಟ್ಲಿಯಲ್ಲಿ ಗಂಟೆ ಚಲಿಸಿದ್ದು ಕಾಣಿಸ್ತದೆ, ಆದರೆ ಗಂಟೆಯ ಶಬ್ದ ಕೇಳಿಸೋದಿಲ್ಲ. ಭದ್ರವಾಗಿ ಮುಚ್ಚಿದ್ದ ಬಿರಡೆಯನ್ನು ಸಡಲಿಸಿ ಒಳಗೆ ವಾಯುವಿನ ಸಂಚಾರಕ್ಕೆ ಅವಕಾಶ ಮಾಡಿ ನಂತರ ಹೊರಗಿನ ಸ್ವಿಚ್ ಒತ್ತಿದಾಗ ಗಂಟೆಯ ಧ್ವನಿ ಕೇಳಿಸ್ತದೆ. ಅದು ನಿರ್ವಾತವಾಗಿರುವಾಗ ಗಂಟೆ ಬಾರಿಸಿದರೂ ಗಂಟೆಯ ಧ್ವನಿ ಕೇಳಿಸೋದಿಲ್ಲ. ಅಭದ್ರವಾಗಿ ಮುಚ್ಚಿದ್ದ ಬಿರಡೆ ಸಡಲಿಸಿ ಒಳಗೆ ವಾಯುವಿನ ಸಂಚಾರಕ್ಕೆ ಅವಕಾಶ ಮಾಡಿ ಅನಂತರ ಸ್ವಿಚ್ ಒತ್ತಿದಾಗ ಆ ಗಂಟೆಯ ಧ್ವನಿ ಕೇಳಿಸ್ತದೆ. ಅಂದರೆ ನಿರ್ವಾತ ಪ್ರದೇಶದಲ್ಲಿ ಧ್ವನಿ ಉಂಟಾದರೂ ಆ ಧ್ವನಿಯನ್ನು ಸಾಗಿಸುವ ವಾತ ಅಂದರೆ ಗಾಳಿ ಅದಿಲ್ಲದಕ್ಕೆ ಧ್ವನಿ ಕೇಳಿಸೋದಿಲ್ಲ.
ಅದೇ ಬಾಟಲಿಯಲ್ಲಿ ಗಾಳಿಯ ಸಂಚಾರ ಆದಾಗ ಧ್ವನಿ ಕೇಳಿಸ್ತದೆ. ಹೀಗೆ ಶಬ್ದದ ವಾಹಕ ಗಾಳಿ, ವಾಯು ಅನ್ನೋದನ್ನು ಪ್ರಯೋಗದ ಮೂಲಕ ಆ ಸೌಂಡ್ ಅಂತ ಫಿಸಿಕ್ಸ್ದ ಒಂದು ಭಾಗ ಅಲ್ಲೇ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ತೋರಿಸ್ತಾರೆ. ಈ ಯಾವ ಪ್ರಯೋಗ ಇವತ್ತು ಯಾವ ಸಣ್ಣ ಹುಡುಗನೂ ಅದನ್ನು ಮಾಡಿ ತೋರಿಸಬಲ್ಲ. ನಿರ್ವಾತಗೊಳಿಸುವ ಒಂದು ಉಪಕರಣ ಇದ್ದರೆ, ಈ ಯಾವ ಪ್ರಯೋಗದ ಅನುಕೂಲಗಳು ಇಲ್ಲದ ಕಾಲದಲ್ಲಿ ಶಬ್ದ ವಾಯುವಿನ ಗುಣ, ವಾಹಕ ವಾಯು ಅನ್ನೋದು ಶಬ್ದಕ್ಕೆ, ಅದರಂತೆ ಐದು ಮೂಲಭೂತ ದ್ರವ್ಯಗಳ ಅಸಾಧಾರಣ ಗುಣ, ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಥಿಂಥದು ಅಂತ ಚಿಂತಿಸಿ ಆ ದ್ರವ್ಯಗಳಿಗೂ ಗುಣಗಳಿಗೂ ಅನ್ಯೂನ ಅನತಿರಿಕ್ತ ಲಕ್ಷಣಗಳನ್ನು ಆ ಕಾಲಕ್ಕೆ ಲಿಪಿಬದ್ಧಗೊಳಿಸಿದ ಪ್ರಾಚೀನರ ಬುದ್ಧಿಮತ್ತೆ ಇಲ್ಲಿ ನಮ್ಮ ಗಮನ ಸೆಳೆಯುವಂಥದ್ದು. ಹೀಗೆ ವಾಯುವಿನ ಉತ್ಪತ್ತಿ ಮತ್ತು ಅದರ ಲಕ್ಷಣವನ್ನು ತಿಳಿಸಿ ಮುಂದೆ ತೇಜಸ್ಸಿನ ಉತ್ಪತ್ತಿಯನ್ನು ಹೇಳ್ತಾರೆ 27ನೇ ಶ್ಲೋಕದಿಂದ. ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ಉಪಪದ್ಯತ ತೇಜೋವೈ ರೂಪವತ್ ಸ್ಪರ್ಶ ಶಬ್ದವತ್. ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ತೇಜ ಉಪಪದ್ಯತ ಎಂಥದ್ದದು, ವೈ ರೂಪವತ್ ಸ್ಪರ್ಶ ಶಬ್ದವತ್. ಕಾಲಕರ್ಮ ಸ್ವಭಾವತಃ ವಾಯೋ ವಿಕುರ್ವಾಣಾತ್ ರೂಪವತ್ ಸ್ಪರ್ಶ ಶಬ್ದವತ್ ತೇಜ ಉಪಪದ್ಯತ. ಏನು ಕಾಲ ಅಂದರೆ, ಕಾಲ ಅಂದರೆ ಆಕಾಶ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲೂ ನಮ್ಮ ಪ್ರಾಚೀನರು ಆಕಾಶವನ್ನು ನಿರ್ದೇಶಿಸಲಿಕ್ಕೆ ಕಾಲಶಬ್ದದ ಬಳಕೆ ಮಾಡಿದ್ದು ವಿಶೇಷ ಗಮನ ಸೆಳೆಯುವಂಥದ್ದು. ಕರ್ಮ ಅಂದರೆ ಆಕಾಶದಲ್ಲಿ ಯಾರಿಂದ ಸಂಚಲನ ಉಂಟಾಯಿತೋ ಅಂಥ ವಾಯು, ಅಂದರೆ ಹಿಂದಿನಿಂದ ಬಂದ ಆಕಾಶದ ಗುಣ ಶಬ್ದ ಮತ್ತು ವಾಯುವಿನ ಗುಣಗಳಾದ ಸ್ಪರ್ಶ. ಸ್ವಭಾವತಃ ತೇಜಸ್ಸಿನಲ್ಲಿ ಸ್ವಾಭಾವಿಕವಾಗಿ ಇರುವ ಅಂದರೆ ಅದರ ಸಹಜ ಗುಣ ಆಗಿರ್ತಕ್ಕಂಥ ರೂಪ, ಇಂಥ ತೇಜ ಉಪಪದ್ಯತ ಉತ್ಪನ್ನಂ ಅಭೂತ್. ಹೀಗೆ ತೇಜಸ್ಸು ತನ್ನದೇ ಆದ ರೂಪ, ಹಿಂದಿನ ಆಕಾಶವಾಯುಗಳಿಂದ ಬಂದ ಶಬ್ದ ಸ್ಪರ್ಶ ಈ ಮೂರು ಗುಣವುಳ್ಳದ್ದು ಆಯಿತು ಅಂತ ಹೇಳಿ ಮುಂದೆ 28ನೇ ಶ್ಲೋಕದಿಂದ ರಸಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ತೇಜಸಸ್ತು ವಿಕುರುವಾಣಾತ್ ಆಸೀದಂಭೋ ರಸಾತ್ಮಕಂ ರೂಪವತ ಸ್ಪರ್ಶವಚ್ಚ ಅಂಭಃ ಘೋಷವಚ್ಚ ಪರಾನ್ವಯಾತ್. ತೇಜಸ್ಸಿನಿಂದ ಶಾಖ ಉತ್ಪನ್ನವಾಯಿತು, ಅದರಿಂದ ನೀರು ಸೃಷ್ಟವಾಯಿತು. ನೀರಿನ ಗುಣ ಶೀತಸ್ಪರ್ಶ. ಇಲ್ಲಿ ಘೋಷ ಅಂದರೆ ಶಬ್ದ, ಶಬ್ದ ಮತ್ತು ರೂಪ ಇವು ಪರಾನ್ವಯ ಹಿಂದಿನ ಆಕಾಶ ವಾಯು ತೇಜಸ್ಸುಗಳಿಂದ ಬಂದಂಥವು. ಮುಂದೆ ಪೃಥ್ವಿಯ ಸೃಷ್ಟಿಯನ್ನು ಕುರಿತು ಹೇಳ್ತಾ ಇದ್ದಾರೆ 29ನೇ ಶ್ಲೋಕದಲ್ಲಿ. ವಿಶೇಷಸ್ತು ವಿಕುರ್ವಾಣಾತ್ ಅಲ್ಲ ವೈಕಾ 29-30 ಹೌದು. ವಿಶೇಷಸ್ತು ವಿಕುರ್ವಾಣಾತ್ ಅಂಭಸೋ ಗಂಧವಾನ್ ಅಭೂತ್ ಪರಾನ್ವಯಾತ್ ರಸಸ್ಪರ್ಶ ಶಬ್ದ ರೂಪ ಗುಣಾನ್ವಿತಃ. ಹಾಗೆಯೇ ನೀರಿನಿಂದ ಗಂಧ ಅನ್ನೋ ಅಸಾಧಾರಣ ಗುಣವುಳ್ಳಂಥ ಪೃಥ್ವಿ ಸೃಷ್ಟವಾಯಿತು.
ಪರಾನ್ವಯಾತ್, ಆ ಹಿಂದಿನ ಯಾವ ದ್ರವ್ಯಗಳಿಂದ ಇದು ಸೃಷ್ಟವಾಗಿದೆಯೋ ಆ ಹಿಂದಿನ ಭೂತಗಳ ರಸ, ಸ್ಪರ್ಶ, ಶಬ್ದ, ರೂಪ ಈ ಗುಣಾನ್ವಿತ, ಈ ಗುಣಗಳಿಂದಲೂ ಅದು ಕೂಡಿತು. ಇಲ್ಲಿ ನೀವು ಗಮನಿಸಿದ ಹಾಗೆ ಅನೇಕ ಶ್ಲೋಕಗಳಲ್ಲಿ ಪರಾನ್ವಯಾತ್ ಅನ್ನೋ ಶಬ್ದ ಬಂದಿದೆ. ಅಂದರೆ ಆಯಾ ದ್ರವ್ಯದ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಆ ದ್ರವ್ಯದಲ್ಲಿ ಅಥವಾ ಆ ದ್ರವ್ಯಗಳಲ್ಲಿ ಯಾವ ಗುಣಗಳಿದೆಯೋ ಆ ಗುಣಗಳು ಉತ್ಪನ್ನವಾದ ದ್ರವ್ಯದಲ್ಲೂ ಬರ್ತವೆ. ಯಾಕೆ ಅಂದರೆ ಕಾರಣದಲ್ಲಿ ಇರೋ ಗುಣಗಳೇ ಕಾರ್ಯದಲ್ಲಿ ಬರ್ತವೆ. ಆಕಾಶದಲ್ಲಿ ಇರೋ ಗುಣ ಶಬ್ದ, ಆಕಾಶದಿಂದ ವಾಯು ಹುಟ್ಟಿದಾಗ ಆ ಕಾರಣವಾಗಿರ್ತಕ್ಕಂಥ ಆಕಾಶದಲ್ಲಿ ಇರುವ ಶಬ್ದ ಗುಣ ವಾಯುವಿನಲ್ಲಿ ಬಂತು. ಆಕಾಶ ಕಾರಣ, ವಾಯು ಕಾರ್ಯ, ಹೀಗಾಗಿ ಆಕಾಶದ ಗುಣವಾದ ಶಬ್ದ ವಾಯುವಿನಲ್ಲೂ ಬಂತು. ಕಾರಣದಲ್ಲಿ ವ್ಯಕ್ತವಾಗಿ ಅಥವಾ ಸುಪ್ತವಾಗಿ ಇರುವ ಗುಣವೇ ಕಾರ್ಯದಲ್ಲಿ ವ್ಯಕ್ತವಾಗುತ್ತದೆ ಹೊರತು ಕಾರಣದಲ್ಲಿ ಸರ್ವಥಾ ಇಲ್ಲದ ಗುಣ ಕಾರ್ಯದಲ್ಲಿ ಬರೋದಿಲ್ಲ. ಇದನ್ನು ವೇದಾಂತದ ಪರಿಭಾಷೆಯಲ್ಲಿ ಸತ್ಕಾರ್ಯವಾದ ಅಂತ ಹೇಳ್ತಾರೆ. ಯಾವ ಗುಣ ಕಾರ್ಯದಲ್ಲಿ ನಾವು ಕಾಣ್ತೀವೋ ಅದು ಕಾರಣದಲ್ಲಿ ಸುಪ್ತವಾಗಿ ಅಥವಾ ವ್ಯಕ್ತವಾಗಿ, ಆಕಾಶದಲ್ಲಿ ಆ ಗುಣ ವ್ಯಕ್ತವಾಗಿ ಇತ್ತು, ಆದರೆ ಸ್ಪರ್ಶ ಅನ್ನೋ ಗುಣ ಸುಪ್ತವಾಗಿ ಇತ್ತು. ಹೀಗಾಗಿ ವಾಯುವಿನಲ್ಲಿ ವ್ಯಕ್ತವಾಗಿ ಆಕಾಶದಲ್ಲಿದ್ದಂಥ ಶಬ್ದ ಅನ್ನೋ ಗುಣ ಸುಪ್ತವಾಗಿ ಆ ಕಾರಣವಾಗಿರ್ತಕ್ಕಂಥ ಆಕಾಶದಲ್ಲಿದ್ದಂಥ ಸ್ಪರ್ಶ ಅನ್ನೋ ಗುಣ ಇವೆರಡೂ ಬಂತು. ಇದನ್ನು ಸತ್ಕಾರ್ಯವಾದ ಸತ್ಕಾರ್ಯವಾದ ಅಂತ ಹೇಳ್ತಾರೆ. ಮುಂದೆ 30ನೇ ಶ್ಲೋಕ, ವೈಕಾರಿಕಾತ್ ಮನೋಜ್ಞೆ ದೈ ದೇವ ವೈಕಾರಿಕಾದಶ ದಿಗ್ವಾತಾರ್ಕ ಪ್ರಚೇತೋಶ್ವಿ ಅಶ್ವಿನ್ನದು ವನ್ಹೀಂದ್ರೋಪೇಂದ್ರ ಮಿತ್ರಕಾಹ. ಅಶ್ವಿ ಅಂದರೆ ಅಶ್ವಿನಿ ದೇವತೆಗಳು. ಇಲ್ಲಿ ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಈ ಶ್ಲೋಕ ಮುಂದಿನ ಶ್ಲೋಕ ಎರಡು ಒಂದಕ್ಕೊಂದು ಸಂಬಂಧಿಸಿದ ಶ್ಲೋಕಗಳು, ಅವೆರಡರ ವಿವರಣೆಯನ್ನು ಮಾಡಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ. ಆದ್ದರಿಂದ ಈ ಮೂರು ಅಹಂಕಾರದ ಪ್ರಭೇದಗಳನ್ನು ಮೊದಲು ಹೇಳಿದ್ರು, ವೈಕಾರಿಕ, ತೈಜಸ, ತಾಮಸ ಅಂತ. ಅದರಲ್ಲಿ ಆ ವೈಕಾರಿಕ ಅಂತಕ್ಕಂಥ ಅಹಂಕಾರದ ಪ್ರಭೇದದ ವಿಸ್ತಾರ ಈ 30ನೇ ಶ್ಲೋಕದೊಂದಿಗೆ ಮುಗಿದಿದೆ. 31ನೇ ಶ್ಲೋಕದಿಂದ 31, 32 ಈ ಎರಡು ಶ್ಲೋಕಗಳಲ್ಲಿ ತೈಜಸ ಮತ್ತು ತಾಮಸದ ಪ್ರಭೇದಗಳನ್ನು, ಅವುಗಳ ಉತ್ಪತ್ತಿಯ ಬಗೆಯನ್ನು, ಲಕ್ಷಣಗಳನ್ನು ಅಲ್ಲಿ ನಿರೂಪಿಸ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.